ಮಾರ್ವೆಲ್ಲಾ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಹೌಸಿಂಗ್ ಪ್ರೈವೇಟ್ ಲಿಮಿಟೆಡ್ ರವರ ವತಿಯಿಂದ ಅಭಿವೃದ್ಧಿ ಹೊಂದಿರುವ ಬಡಾವಣೆಯಲ್ಲಿ ಸೈಟ್ ನಿಮ್ಮದಾಗಿಸಿಕೊಳ್ಳುವ ಸುವರ್ಣ ಅವಕಾಶ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರಕ್ಕೆ ಹೊಂದಿಕೊಂಡಿರುವ ಎಪಿಎಂಸಿ ಮಾರುಕಟ್ಟೆಯಿಂದ ಊಲವಾಡಿ ರಸ್ತೆಯ ಶೌರ್ಯ ಶಾಲೆಯ ಪಕ್ಕದಲ್ಲಿ ಕೇಂದ್ರೀಕೃತಗೊಂಡಿದ್ದು ಡಿಸಿ ಕನ್ವೆನ್ಷನ್ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತಗೊಂಡಿದ್ದು ಪ್ರತಿ ನಿವೇಶನವೂ ಈ ಖಾತೆ ಹೊಂದಿರುತ್ತದೆ. ನಮ್ಮಲ್ಲಿ 40/50, 40/60, 30/50, 30/40 ಅಳತೆಗಳು ಹೊಂದಿರುತ್ತದೆ ಹಾಗೂ ಪ್ರತಿಯೊಂದು ಸೈಟ್ಗಳಿಗೂ ಬ್ಲಾಕ್ ಟಾಪ್ ರೋಡ್ಸ್, 40 ಫೀಟ್, 30 ಫೀಟ್ ಸೈಟ್ ಸೈಜ್ ಸೈಟುಗಳು, ಮಳೆ ನೀರು ಹರಿಯುವ ಚರಂಡಿ ಒಳಚರಂಡಿ ವ್ಯವಸ್ಥೆ, ಉತ್ತಮ ನೀರಿನ ಸೌಲಭ್ಯ, ಬೀದಿ ದೀಪಗಳು, ಉದ್ಯಾನವನ, ಓವರ್ ಹೆಡ್ ವಾಟರ್ ಟ್ಯಾಂಕ್, ಚಿಲ್ಡ್ರನ್ ಪ್ಲೇ ಏರಿಯಾ, ಗ್ರೀನ್ ಪಾರ್ಕ್, ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲ್, ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್, 24 ಗಂಟೆ ಸೆಕ್ಯೂರಿಟಿ ವ್ಯವಸ್ಥೆ, ಸಿಸಿಟಿವಿ ವ್ಯವಸ್ಥೆ, ಸೇವೆಗೆ ಟ್ರೀಟ್ಮೆಂಟ್ ಪ್ಲಾಂಟ್, ಅಲಂಕಾರಿಕ ಗಿಡಗಳು ಉಳ್ಳ ಸೈಟುಗಳ ಮಾರಾಟ ಆರಂಭವಾಗಿದ್ದು ಈಗಲೇ ಸೈಟ್ ಖರೀದಿಸಿ ಮಾಡಲು ಸಂಪರ್ಕಿಸಿ ಜಗದೀಶ್ ಮೊಬೈಲ್ ಸಂಖ್ಯೆ 9845219259. ಮಂಜು ಹೂಳವಾಡಿ 9164448762, ಶ್ರೀನಿವಾಸ 9448. ಶೇಕಡ 60% ಕನ್ನಡ ಬಳಕೆ ಕಡ್ಡಾಯ, ಕಮಿಷನರ್ ಚಲಪತಿ. ಚಿಂತಾಮಣಿ ರಾಜ್ಯಾದ್ಯಂತ ಅಂಗಡಿ ಮುಂಗಟ್ಟು, ವಾಣಿಜ್ಯ ಮಳಿಗೆ ಸೇರಿದಂತೆ ಎಲ್ಲಾ ರೀತಿಯ ನಾಮಫಲಕಗಳಲ್ಲಿ ಶೇಕಡ 60% ಕನ್ನಡ ಬಳಕೆ ಕಡ್ಡಾಯ ಹಾಗೂ ಜಾಹೀರಾತು ಸೂಚನಾ ಫಲಕಗಳಲ್ಲೂ ಕನ್ನಡಕ್ಕೆ ಆದ್ಯತೆ ನೀಡುವುದನ್ನು ಕಡ್ಡಾಯಗೊಳಿಸಿದ್ದು ಚಿಂತಾಮಣಿಯ ನಾಗರಿಕರು ಪಾಲನೆ ಮಾಡಬೇಕು ಎಂದು ನಗರಸಭಾ ಪೌರಾಯುಕ್ತರಾದ ಚಲಪತಿರವರು ಹೇಳಿದರು ಎಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ವಾಣಿಜ್ಯ ಕೈಗಾರಿಕಾ ವ್ಯಾಪಾರ ಸಂಸ್ಥೆ, ಸಮಾಲೋಚನಾ ಕೇಂದ್ರ, ಆಸ್ಪತ್ರೆ, ಪ್ರಯೋಗಾಲಯ, ಮನೋರಂಜನಾ ಕೇಂದ್ರ ಮತ್ತು ಹೋಟೆಲ್ ಮುಂತಾದವುಗಳ ನಾಮಫಲಕದಲ್ಲಿ ಶೇಕಡ 60% ಕನ್ನಡ ಬಳಕೆ ಮಾಡಬೇಕು, ಉಳಿದ ಶೇಕಡ 40% ಮಾತ್ರ ಇತರೆ ಭಾಷೆ ಇರಬೇಕು, ಇಲ್ಲದಿದ್ದರೆ ಕಾನೂನು ಪ್ರಕಾರ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ವಿವರಿಸಿದರು. ಇಂಗ್ಲೀಷ್ ಹೋಗಿ ಹೋಗಿ ಹೋಗಿ. ಹಾಂ ಓಕೆ.
ಇಂಗ್ಲಿಷ್ ಮ್ಯಾಮ್. ಚಿಂತಾಮಣಿ ನಗರದ ವರ್ತಕರಲ್ಲಿ ಮತ್ತು ಸಗಟು ವ್ಯಾಪಾರಿಗಾರರಲ್ಲಿ ಮತ್ತು ಎಲ್ಲ ಅಂಗಡಿ ಮಾಲೀಕರಲ್ಲಿ ನಾನು ಮನವಿ ಮಾಡೋದೇನೆಂದರೆ, ಈಗಾಗಲೇ ಘನತ ಬೆತ್ತ ಸರ್ಕಾರ ಶೇಕಡ 60 ಮತ್ತು 40 ರೇಷಿಯೋದಲ್ಲಿ ಕನ್ನಡ ಫಲಕಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕಂತ ಈಗಾಗಲೇ ಆದೇಶ ಮಾಡಿರೋದ್ರಿಂದ, ಅದಕ್ಕೂ ಮುಂಚಿತವಾಗಿ ನಾನು ಈಗಾಗಲೇ ಹಿಂದೆ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ತಿಳಿಸಿದ್ದೀನಿ, ಕನ್ನಡವನ್ನು ಮೊದಲು ಬೆಳೆಸೋಣ, ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡೋಣ. ನಿಮ್ಮ ಏನು ನಾಮಫಲಕಗಳಿದ್ದಾವೋ ಎಲ್ಲವನ್ನೂ ಸಹ ಕಡ್ಡಾಯವಾಗಿ ಕನ್ನಡದಲ್ಲಿ ಮಾಡಿ, ಅನ್ಯ ಭಾಷೆಗಳನ್ನು ಬಳಸಬೇಡಿ ಅಂತ ಹೇಳೋದಿಲ್ಲ, ಅದನ್ನು ತದನಂತರ ಅದನ್ನು ನೀವು ಬಳಸಬೇಕಂತ ನಾನು ಮನವಿ ಮಾಡ್ತಾ, ಕನ್ನಡಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ಎಲ್ಲ ನಾಮಫಲಕಗಳನ್ನು ಕನ್ನಡದಲ್ಲಿ ಕಡ್ಡಾಯವಾಗಿ ಮಾಡಬೇಕು, ಕನ್ನಡ ನಾಮಫಲಕಗಳನ್ನು ಉಪಯೋಗಿಸಬೇಕಂತ ನಾನು ಮನವಿ ಮಾಡ್ತೇನೆ. ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಸರ್ಕಾರ ತೆಗೆದುಕೊಳ್ಳುವ ಒಂದು ಕ್ರಮಗಳನ್ನು ನಾವು ಸಹ ತೆಗೆದುಕೊಳ್ಬೇಕಾಗ್ತದೆ. ಕನ್ನಡವನ್ನು ಬೆಳೆಸಿ ಕನ್ನಡವನ್ನು ಉಳಿಸಿ ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ತೇನೆ. ಕಡ್ಡಾಯವಾಗಿ ಕರ್ನಾಟಕ ಶೇಕಡ 100% 100% ಹಾಕಿ ಅಂತ ನಾನು ವೈಯಕ್ತಿಕವಾಗಿ ಮನವಿ ಮಾಡ್ತೇನೆ, ಆದರೆ ಸರ್ಕಾರದ ಆದೇಶ ಏನಿದೆ ಅದನ್ನು ಪಾಲಿಸ್ತೇನೆ.